ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಗಂಧದ ಗುಡಿ ಮೂವಿ ನೋಡಕ್ಕೆ ಹೋಗ್ತಾ ಇದೀವಿ. ಕಾಂತಾರ ಮೂವಿ ಇನ್ನೂ ಹೌಸ್ಫುಲ್ ಅಲ್ಲಿ ಓಡ್ತಾ ಇದೆ ನೋಡಿ, ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ತುಂಬ ದಿನ ಆದಮೇಲೆ ನಾನು ಮತ್ತೆ ನಿಮಗೆ ಸಿಗ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವದ ವಿಡಿಯೋನ ಮಾಡಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ, ಆದರೆ ಪರೀಕ್ಷೆ ಇರೋ ಕಾರಣದಿಂದ ಮಕ್ಕಳಿಗೆ ಮಾಡೋದಿಕ್ಕೆ ಆಗಿರಲ್ಲ. ಅವರಿಗೆ ಪರೀಕ್ಷೆ ಎಲ್ಲ ಮುಗಿದ ಮೇಲೆ ನೋಡೋಣ. ಆದರೆ ನಾನು ಕನ್ನಡ ರಾಜ್ಯೋತ್ಸವ ವಿಶೇಷವಾಗಿ ಏನಾದರೂ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಮತ್ತು ಇವತ್ತು ತುಳಸಿ ಪೂಜೆ, ಇವತ್ತು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇರೋದು, ಅಂದರೆ ಒಂದು ವಾರ ಆಗಿದೆ ವಿಡಿಯೋ ಮಾಡಿದೆ. ಅಂದರೆ ದೀಪಾವಳಿ ಹಬ್ಬ ಆದಾಗಿಂದ ನಾನು ಯಾವುದೇ ವಿಡಿಯೋನ ಮಾಡಿರಲಿಲ್ಲ. ಈ ಮಧ್ಯದಲ್ಲಿ ಒಂದಷ್ಟು ಇದೆ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಂತಂದರೆ, ನಾವು ಕಾಂತಾರ ಮೂವಿ ನೋಡಿದ್ವಿ, ಅದರದ್ದು ಕ್ಲಿಪ್ಪಿಂಗ್ ತೊಗೊಂಡು. ನೀವು ಯಾರೆಲ್ಲ ಕಾಂತಾರ ಮೂವಿ ನೋಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹೇಗೆ ಅನ್ನಿಸ್ತು ನಿಮಗೆ? ಚೆನ್ನಾಗಿದೆ ಅಲ್ಲ? ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು ಮೂವಿ. ಮತ್ತು ಎಲ್ಲರೂ ನೋಡಿ, ತುಂಬ ಚೆನ್ನಾಗಿದೆ ಮೂವಿ. ಥಿಯೇಟ್ರಿಗೆ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ ಮೂವಿ. ಆಮೇಲೆ ಮತ್ತು ಗಂಧದ ಗುಡಿ ಕೂಡ ನೋಡಿದ್ವಿ, ಸ್ವಲ್ಪ ಬೇಜಾರಾಯಿತು ನೋಡಿಬಿಟ್ಟು, ಆದರೆ ಅದು ಕೂಡ ಚೆನ್ನಾಗಿದೆ, ಖಂಡಿತವಾಗ್ಲೂ ನೋಡಿ. ಮತ್ತು ಅದು ನೋಡ್ಕೊಂಡು ಬಂದಮೇಲೆ ನಮಗಂತೂ ಎಲ್ಲಾದರೂ ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಪ್ಲೇಸ್ಗಳಿದೆ ಇನ್ನೂ ನೋಡದೇ ಇರೋದು, ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಖಂಡಿತವಾಗ್ಲೂ ನೆಕ್ಸ್ಟು ನಾವು ಮುಂದಿನ ಎಲ್ಲಾದರೂ ಟ್ರಾವೆಲ್ ಮಾಡಿದ್ರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸುಮಾರು ಟ್ರಾವೆಲ್ ಮಾಡಿದ್ದೀವಿ ನಾವು, ಮಾಡಿದ ಪ್ಲೇಸ್ಗೆ ಮಾಡಿ ನಾನು ನಿಮಗೆ ತೋರಿಸ್ಬೇಕು ಅಷ್ಟೇ. ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಪ್ಲೇಸ್ಗಳೆಲ್ಲ ನೋಡಿದ್ದೀವಿ. ನಿಂತು ಅಂತ ನಾನು ಶುರು ಮಾಡಿದೆ, ಮತ್ತು ಯಾವಾಗೂ ಹಿಂಗೆ ಆಗುತ್ತೆ. ನಾನು ವೀಡಿಯೋ ಮಾಡಬೇಕಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ ನಾನು ಮಾತಾಡ್ತಾ ಇದ್ದೀನಿ ಅಂತ, ಅದಕ್ಕೆ ಶುರು ಮಾಡಿಬಿಡ್ತಾರೆ ಅವ್ರದ್ದು ಗಲಾಟೆ. ಹೀಗಿತ್ತು ಈ ವಾರ ಎಲ್ಲ. ಎರಡು ಮೂವಿ ನೋಡಿದ್ವಿ ಈ ವಾರ ಎಲ್ಲ, ಚೆನ್ನಾಗನ್ನಿಸ್ತು ಎರಡು ಮೂವಿನೂ ನೋಡಿಬಿಟ್ಟು. ಕಾಂತಾರ ಮೂವಿ ಅಂತೂ ತುಂಬ ಇಷ್ಟ ಆಯಿತು. ಲಾಸ್ಟು 20 ಮಿನಿಟ್ಸ್ ಕ್ಲೈಮ್ಯಾಕ್ಸ್ ಅಂತಾರಲ್ಲ, ಅದಂತೂ ತುಂಬಾ ಚೆನ್ನಾಗಿತ್ತು. ನಿಮಗೂ ಕೂಡ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮಿಸ್ ಮಾಡಿದೆ, ಓಕೆನಾ? ಮತ್ತು ತುಳಸಿ ಪೂಜೆ ನಮ್ಮ ಮನೆಯಲ್ಲಿ ಸಿಂಪಲಾಗಿ ಮಾಡಿದ್ವಿ, ಅದನ್ನು ನಾನು ನಿಮಗೆ ಕ್ಲಿಪ್ಪಿಂಗ್ ಹಾಕಿ ತೋರಿಸ್ತೀನಿ. ಮತ್ತು ಕಾಂತಾರ ಮೂವಿಗೆ ಹೋಗಿದ್ದು ಅಷ್ಟೇ ಕ್ಲಿಪ್ಪಿಂಗ್ ತೋರಿಸ್ತೀನಿ. ಮತ್ತು ಗಂಧದ ಗುಡಿದು ಅಷ್ಟೇ ಕ್ಲಿಪ್ಪಿಂಗ್ ತೋರಿಸ್ತೀನಿ ನೋಡಿ. ಮತ್ತು ಈ ವಿಡಿಯೋನ ನೋಡಿಬಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಓಕೆನಾ? ಕನ್ನಡದವ್ರನ್ನ ಸಪೋರ್ಟ್ ಮಾಡಿ, ಕನ್ನಡ ವ್ಲಾಗರ್ಸ್ನ ಎಲ್ಲರನ್ನು ಸಪೋರ್ಟ್ ಮಾಡಿ. ನನ್ನೇ ಅಂತ ಅಲ್ಲ, ಯಾರ್ಯಾರು ಹೊಸದಾಗಿ ವೀಡಿಯೋಸ್ ಮಾಡ್ತಾ ಇದ್ದಾರೆ, ನಿಮ್ಗೆ ಇಷ್ಟ ಆಗುತ್ತೆ, ಚೆನ್ನಾಗಿದೆ ಅಂತ ಅನಿಸುತ್ತೆ ಅಂತವ್ರನ್ನ ಸಪೋರ್ಟ್ ಮಾಡಿ. ನನಗೂ ಅಷ್ಟೇ, ನಾನು ಚೆನ್ನಾಗಿ ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ಅನಿಸಿದ್ರೆ ಸಪೋರ್ಟ್ ಮಾಡಿ. ಮತ್ತು ಸಜೆಷನ್ಸ್ ಇದ್ದರೂ ಅಷ್ಟೇ, ನೀವೇನಾದರೂ ಸಜೆಷನ್ಸ್ ಇದ್ದರೆ ಕೂಡ ಕೊಡಿ, ನಾನು ತಿದ್ಕೊಳ್ತೀನಿ. ಏನಾದರೂ ತಪ್ಪಾಗ್ತಾ ಇದೆ, ಈ ಥರ ಮಾಡಬೇಡಿ, ಆ ಥರ ಮಾಡಿ ಅಂತ ಏನಾದರೂ ಇದ್ದರೆ ಕೂಡ ನೀವು ನನಗೆ ಹೇಳ್ಬೋದು, ಓಕೆನಾ? ಇವಾಗ ಜಾಬ್ನ ಕಂಟಿನ್ಯೂ ಮಾಡೋಣ. ಹೇಗಿತ್ತು ನಮ್ಮನೆ ತುಳಸಿ ಪೂಜೆ, ಮತ್ತು ಮೂವೀಸು ಹೋಗಿದ್ದು ನಾವು ಯಾವ್ಯಾವತ್ತು ಹೇಗೇಗಿತ್ತು ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ನೋಡ್ಕೊಂಡು ಬನ್ನಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಾನು ಫಸ್ಟೇ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಆಮೇಲೆ ಹೋಗಿ ಸೀರೆ ಉಟ್ಕೊಂಡ್ಬಿಟ್ಟು ಬಂದೆ ಪೂಜೆ ಮಾಡೋದಕ್ಕೆ. ಫಸ್ಟು ಎಲ್ಲ ದೇವರಿಗೆಲ್ಲ ಕುಂಕುಮ ಅರಿಶಿನ ಎಲ್ಲ ಹಚ್ಚಿಬಿಟ್ಟು ನೀಟಾಗಿ ಹೂವು ಎಲ್ಲ ಹಾಕಿ ರೆಡಿ ಮಾಡಿಟ್ಬಿಟ್ಟು ಅದಾದಮೇಲೆ ನಾನು ಹೋಗಿ ಸೀರೆನ ಉಟ್ಕೊಂಡು ಬಂದೆ. ಇವಾಗ ಪೂಜೆನ ಶುರು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಸ್ವಲ್ಪ ಮುಂದೆ ಕಡೆ ಒಂದು 4 ದೀಪ ಅರೇಂಜ್ ಮಾಡೋಣ, ಚೆನ್ನಾಗಿರತ್ತೆ ಅಂತ ಹೇಳಿಬಿಟ್ಟು ಒಂದು 3 ದೀಪನ ಇಲ್ಲಿಗೆ ಮತ್ತು ಹೊರಗಡೆ ಬಾಗಿಲಿಗೆ 2 ದೀಪ ಇಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೆ. ಜೊತೆಗೆ ಒಂದು ಸ್ವಲ್ಪ ರಂಗೋಲಿ ಹಾಕೋಣ ದೀಪದ ಕೆಳಗಡೆ, ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತೇಳಿ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ನನಗೆ ರಂಗೋಲಿ ಹಾಕೋದಾದರೆ ತುಂಬಾ ಇಷ್ಟ, ಹೊಸ ಹೊಸ ರಂಗೋಲಿ ಕಲ್ತ್ಕೋಬೇಕು, ಚೆನ್ನಾಗಿರೋ ರಂಗೋಲಿ ಹಾಕಬೇಕು ಅಂತ. ಆದರೆ ಇವಾಗೆಲ್ಲಿ ನಾವು ಇಲ್ಲಿರ್ತೀವಿ ಮೇಲ್ಗಡೆ, ಕೆಳಗಡೆ ಹೋಗಿ ರಂಗೋಲಿ ಎಲ್ಲ ಹಾಕಿದ್ರೂ ಸುಮ್ಮನೆ ವೇಸ್ಟು, ಎಲ್ಲ ತುಳಿದು ಹಾಳು ಮಾಡ್ತಾರೆ. ಹಾಗಾಗಿ ಇವಾಗ ರಂಗೋಲಿ ಕಡಿಮೆ. ನಾವು ಅವಾಗ ಒಂದು ಜ್ಯೋತಿ ಲೇಔಟಲ್ಲಿ ಇದ್ವಿ, ಅವಾಗಂತೂ ಹಬ್ಬಕ್ಕೂ ನಮ್ಮ ಓನರ್ ಆಂಟಿ ನಿಂತ್ಕೊಂಬಿಡೋರು ಹಿಂದಿನ ದಿನವೇ, ಎಷ್ಟು ಒಂದು 8:30-9 ಗಂಟೆಗೆ ಊಟ ಎಲ್ಲ ಮುಗಿಸ್ಬಿಟ್ಟು ಕೆಳಗಡೆ ಹೋಗ್ಬಿಟ್ಟು ಅಲ್ಲಿ ರೋಡಲ್ಲಿ ಪೂರ್ತಿ ಎಲ್ಲರೂ ರಂಗೋಲಿ ಹಾಕೋರು. ಹಬ್ಬದ ಹಿಂದಿನ ದಿನವೇ ರಾತ್ರಿನೇ ರಂಗೋಲಿ ಎಲ್ಲ ಹಾಕಿ ಕಲರೆಲ್ಲ ಹಾಕ್ಬಿಡ್ತಾ ಇದ್ವಿ.
ಯಾವಾಗ್ಲೂ ಕಾಂಪಿಟೇಷನು ನಮಗೂ ಅಲ್ಲಿರೋ ಎಲ್ಲರಿಗೂ. ಆದರೆ ನಮ್ಮ ಬಿಲ್ಡಿಂಗಲ್ಲಿ ಬಂದಿದ್ದಷ್ಟು ಚೆನ್ನಾಗಿ ಬೇರೆ ಯಾರ ರಂಗೋಲಿನೂ ಬರ್ತಾ ಇರಲಿಲ್ಲ. ಅವ್ರು ಹೇಳೋರು, ಆಂಟಿ ಒಂದು ವಾರ ಮುಂಚೆನೇ ಚೆನ್ನಾಗಿ ರಿಸರ್ಚ್ ಮಾಡು, ಒಳ್ಳೆ ರಂಗೋಲಿ ಹುಡುಕು, ಈ ಸರಿನೂ ನಮ್ಮದೇ ಚೆನ್ನಾಗಿರಬೇಕು ಅಂತೇಳಿ ಒಂಥರ ಕಾಂಪಿಟೇಷನ್ ಥರ ರಂಗೋಲಿ ಹಾಕ್ತಾಯಿದ್ವಿ. ನಮ್ಮ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಒಬ್ಬರು ಇದ್ದರು, ಅವ್ರ ಹೆಸರು ಮರ್ತೋಗಿದೆ ನನಗೆ. ಅವರು ನಾನು ಇಬ್ಬರು ಸೇರಿ ಹಾಕ್ತಾಯಿದ್ವಿ ರಂಗೋಲಿನ, ಮತ್ತು ಅವ್ರ ಮಕ್ಕಳು ಎಲ್ಲರೂ ಸೇರಿಕೊಂಡು, ಮಕ್ಕಳೆಲ್ಲ ಸೇರಿಕೊಂಡು ಕಲರ್ ಹಾಕಿ ಒಂದು ಹೆಚ್ಚು ಕಮ್ಮಿ ಅಂದರೆ ಒಂದು 11:30 ತನಕ ರಂಗೋಲಿನೇ ಹಾಕ್ತಾಯಿದ್ವಿ. ತುಂಬ ದೊಡ್ಡ ರಂಗೋಲಿ ಎಲ್ಲ ಹಾಕ್ತಾಯಿದ್ವಿ, ಚೆನ್ನಾಗಿತ್ತು. ಒಂಥರ ಹಳೆ ಮೆಮೊರೀಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನಿಸ್ತು, ಹಾಗಾಗಿ ನಾನು ಇದನ್ನೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ, ನೋಡ್ತಾ ಇದ್ದೀರಲ್ಲ ಬಾಗಿಲಿಗೆ. ಈ ರೀತಿ ದೀಪಾವಳಿನಲ್ಲೂ ಅಷ್ಟೇ, ಬಾಗಿಲಿಗೆ ಈ ರೀತಿ ಎಣ್ಣೆ ದೀಪ ಇಟ್ಬಿಟ್ಟು, ಇನ್ನು ಬೇರೆ ಕೆಳಗಡೆ ಎಲ್ಲ ಇದು ಆರ್ಟಿಫಿಷಿಯಲ್ ಅಂತ ಅಂದರೆ ಶೆಲ್ದು ದೀಪನ ಇಟ್ಟಿದ್ದೆ ನಾನು. ಹೋದ ಸರಿನೂ ಹಾಗೆ ಮಾಡಿದ್ದೆ ದೀಪಾವಳಿಲೂ ಕೂಡ. ನಾನು ಇಲ್ಲಿ ತುಳಸಿ ಗಿಡನ ದೇವ್ರ ಮನೆ ಒಳಗಡೆನೇ ತಂದಿಟ್ಬಿಟ್ಟು ಪೂಜೆನ ಮಾಡ್ತಾ ಇದ್ದೀನಿ. ಅಂತಂದರೆ ನಮಗೆ ತುಳಸಿ ಕಟ್ಟೆ ಅಂತ ಏನೂ ಇಲ್ಲ, ಹೊರಗಡೆ ಒಂದು ಪಾಟಲ್ಲಿ ತುಳಸಿ ಗಿಡನ ಹಾಕ್ಕೊಂಡಿರೋದು, ಅಲ್ಲಿ ಹೊರಗಡೆ ಇಟ್ಟಿರ್ತೀವಿ. ಅಂದರೆ ದೇವ್ರ ಪೂಜೆ ಮಾಡಬೇಕು ಅಂತ ಅಂದಾಗ ನಾವು ಒಳಗಡೆ ತೊಗೊಂಬಂದಿಟ್ಕೊಂಡು, ನಾನು ವರ್ಷವೂ ಅಷ್ಟೇ ಇದೇ ಥರ ಒಳಗಡೆ ತೊಗೊಂಬಂದಿಟ್ಕೊಂಡು ದೇವ್ರ ಮನೇಲಿ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ನೀವು ಯಾರು ಎಷ್ಟು ಜನ ದೇವ್ರ ಮನೇಲಿ ಇಟ್ಬಿಟ್ಟು ಪೂಜೆ ಮಾಡ್ತೀರಾ ಇಲ್ಲ ಹೊರಗಡೆ ಪೂಜೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿಯಾಗಿತ್ತು ನಮ್ಮ ಮನೆಯ ಸಿಂಪಲ್ ತುಳಸಿ ಪೂಜೆ. ಹೇಗಿತ್ತು, ಹೇಗೆ ಅನ್ನಿಸ್ತು ನಿಮಗೆ, ಚೆನ್ನಾಗಿದೆಯಾ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಸಿಂಪಲಾಗಿ ಮಾಡಿದ್ದೀನಿ ನನ್ನ ಕೈಲಿ ಆದಷ್ಟು. ಕ್ಯಾಮ್ರಾ
ಕಾಂತಾರ ಮೂವಿಗಂತೂ ಜನ ಹೆಂಗೆ ಬರ್ತಾ ಇದ್ದಾರೆ ಅಂತಂದರೆ ಥಿಯೇಟ್ರ್ ಫುಲ್ ಹೌಸ್ಫುಲ್, ಅದು ಇಷ್ಟು ಲೇಟಾಗಿ ಬಂದಿದ್ದೀವಿ ನಾವು, ಆದ್ರೂ ಥಿಯೇಟ್ರ್ ಹೌಸ್ಫುಲ್ ಆಗಿದೆ. ಹೊರಗಡೆ ಹಾಗೆ ಬಂದು ಟಿಕೆಟ್ ತೊಗೊಳೋದಕ್ಕೆ ಅಂದರೆ ಮೂವಿ ಇನ್ನೇನು ಶುರುವಾಗೋ ಟೈಮಿಗೆ ಬಂದ್ರೂ ಟಿಕೆಟ್ ಇಲ್ಲ ಅವ್ರಿಗೆ ತೊಗೊಳೋದಕ್ಕೆ, ಅಷ್ಟು ರಶ್ ಆಗಿಬಿಟ್ಟಿತ್ತು. ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ, ನೀವು ಕೂಡ ನೋಡಿ, ಮೂವಿ ತುಂಬಾ ಚೆನ್ನಾಗಿದೆ. ನಮಗಂತೂ ತುಂಬಾ ಇಷ್ಟ ಆಯಿತು, ಕೊನೆವರೆಗೂ ಏನೂ ಅಲ್ಲಾಡದೆ ನೋಡಿದ್ದೀವಿ ನಾವು ಮೂವಿ, ಅಷ್ಟು ಇಷ್ಟ ಆಯಿತು ನಮಗೆ. ಗಂಧದ ಗುಡಿ ಮೂವಿ ನೋಡೋಕೆ ಹೋಗ್ತಾ ಇದ್ದೀವಿ ಮೀನಾಕ್ಷಿ ಮಾಲ್ಗೆ. ಬೆಳಗ್ಗೆ ಬೆಳಗ್ಗೆ 9:30ಗೆ ಹೋಗ್ತಾ ಇರೋದು, ಇವಾಗ ಆಲ್ರೆಡಿ 9:30 ಆಗಿದೆ. ಇವ್ರು ಬರಲಿಲ್ಲ ಬೇಗ, ಎಷ್ಟು ಸರಿ ಫೋನ್ ಮಾಡಿದ್ರು ಫೋನು ತೆಗಿತಾ ಇಲ್ಲ. ಹಾಂ ಬಂದರು, ಆಮೇಲೆ 9:20ಕ್ಕೇನೆ ಬಂದರು. ಬಂದು ತಿಂಡಿ ತಿಂದಿಲ್ಲ ಅಂದರೆ ಮತ್ತೆ 1:30 ಆಗೋಗುತ್ತೆ ಇದು ಮುಗಿಯೋದು. ಅದಕ್ಕೆ ಬೇಗ ಬಂದು ಹೋಗ್ತಾ ಇದ್ದೀವಿ. ಇವಾಗ ಪೂರ್ತಿ ಕನ್ನಡಮಯ ಆಗಿಬಿಟ್ಟಿದೆ, ಕನ್ನಡ ರಾಜ್ಯೋತ್ಸವ ವಿಶೇಷ. ಮಾಲ್ಗವ ಇನ್ನೂ ಓಪನ್ ಆಗಿದೆ, ಯಾವ ಅಂಗಡಿನೂ ಓಪನ್ ಆಗಿದ. ಲಿಫ್ಟಲ್ಲಿ ಹೋಗೋಣ ಅಂತ, ಟೈಮ್ ಎಷ್ಟಾಯ್ತಾಗಲಿ 10 ಗಂಟೆ ಆಗ್ತದೆ ಅಂತೇನಲ್ಲ. ನೋಡಿ ಟೈಮ್ ಆಯ್ತಾ ಆಲ್ರೆಡಿ. ಯಾವ ಫ್ಲೋರ್ ಗೊತ್ತಾ ಮೂವಿ? 4th ಫ್ಲೋರ್. ಲಾಸ್ಟ್ ಟೈಮ್ ಒಂದೇ ಸರಿ ಬಂದಿರೋದು, ಇದಕ್ಕೆ ಮತ್ತೆ ಹೋಗಿದ್ದೀನಿ ಅಂತ. ಮೂವಿ ಶುರು ಆಗಿರುತ್ತೆ. ನಾನೇನೋ ರೆಡಿ ಆಗಿದೆ, ಇನ್ನೂ ಬರಲಿಲ್ಲ ರೆಡಿ ಆಗ್ಬಿಟ್ಟು. ಇವರಿಂದ ಲೇಟ್ ಇವತ್ತು. ನೋಡಿಕೊಂಡು ಹೊರಗಡೆ ಬಂದಮೇಲೆ ಸ್ವಲ್ಪ ಬೇಜಾರಾಯಿತು. ಅದ್ರ ಜೊತೆಗೆ ನಮಗೂ ಕೂಡ ಎಲ್ಲರೂ ಹೋಗಬೇಕು, ಸುತ್ತಬೇಕು ಅಂತ ಅಂತೂ ಅನ್ನಿಸ್ತಾ ಇತ್ತು. ಇರೋದು 4 ದಿನ, ಇರೋಷ್ಟು ದಿನ ಚೆನ್ನಾಗಿ ಖುಷಿಯಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇರಬೇಕು, ಸ್ವಾರ್ಥಿಗಳಾಗಬಾರ್ದು ಅನ್ನೋದನ್ನಂತೂ ತಿಳ್ಕೊಂಡ್ವಿ. ನಾವು ಪ್ರಕೃತಿನ, ಮನುಷ್ಯನ ಎಲ್ಲರನ್ನೂ ಪ್ರೀತಿಸ್ತಾ ಇರಬೇಕು ಯಾವಾಗೂ ಅಂತ ಅನ್ನಿಸ್ತು. ಅದಕ್ಕೆ ನಾವು ನೆಕ್ಸ್ಟು ಎಲ್ಲಾದರೂ ಹೋಗಬೇಕು ಅಂತ ಅಂತೂ ಅಂದ್ಕೊಂಡಿದ್ದೀವಿ. ಹೋದರೆ ಖಂಡಿತ ವ್ಲಾಗ್ ಮಾಡಿ ತೋರಿಸ್ತೀನಿ. ಮತ್ತು ಇಲ್ಲಿ ಪೂರ್ತಿ ಮೀನಾಕ್ಷಿ ಮಾಲು ಕನ್ನಡಮಯ ಆಗಿತ್ತು. ಮತ್ತೊಂದು ಸರಿ ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ನಿಮ್ಮ ಕನ್ನಡತಿಯನ್ನು ಹರಸಿ ಹಾರೈಸಿ ಪ್ರೋತ್ಸಾಹಿಸಿ, ನಿಮ್ಮ ಪ್ರೋತ್ಸಾಹ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಬರ್ತೀನಿ.